ಹಿಂದೂ ದೇವರನ್ನ ಅವಮಾನಿಸಿ ಪ್ರಧಾನಿಯವರನ್ನು ಕೂಡ ಅವಮಾನಿಸಿ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ತಂದಿರುವ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಮೇಲೆ ಕೇಸ್ ದಾಖಲಿಸಲಾಗುತ್ತಿದೆ ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು। ಅವರು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಶಾಸಕ ಶಿವರಾಜ್ ಪಾಟೀಲ್ ಹಾಗೂ ರಕ್ಷಣಾ ವೇದಿಕೆಯ ಮುಖಂಡರೊಂದಿಗೆ ಮಾತನಾಡಿರುವ ಆಡಿಯೋದಲ್ಲಿ ಡಾಕ್ಟರ್ ಶಿವರಾಜ್ ಪಾಟೀಲರು ನಾನೇ ದೇವರು ಎಲ್ಲರೂ ನನ್ನ ಕಾಲಿಗೆ ನಮಸ್ಕರಿಸಬೇಕು ಎಂದಲ್ಲ ಹೇಳುವ ಮೂಲಕ ಹಿಂದೂ ಧರ್ಮದ ನಂಬಿಕೆಗಳಿಗೆ ಧಕ್ಕೆ ತಂದಿದ್ದಾರೆ। ಹಿಂದೂ ಧರ್ಮದ ಮೇಲೆ ಅವಮಾನಿಸಿರುವ ಆರೋಪದ ಮೇಲೆ ಚಲನಚಿತ್ರ ನಟ ಚೇತನ್ ಅವರನ್ನ ಬಂಧಿಸಲಾಗಿತ್ತು। ನಗರ ಶಾಸಕರು ಕೂಡ ಹಿಂದೂ ಧರ್ಮವನ್ನ ಅಪಮಾನಿಸಿರುವುದರಿಂದ ಅವರ ಮೇಲೆ 295 ಬಾರ್ ಎ ಮತ್ತು 505 ಬಿ ಅಡಿಯಲ್ಲಿ ಕೇಸ್ ದಾಖಲಿಸಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಮತ್ತು ಅವರದೆಂದು ಹೇಳಲಾಗುತ್ತಿರುವ ಆಡಿಯೋವನ್ನ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು। ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ತಂದಿರತಕ್ಕಂತ ಡಾಕ್ಟರ್ ಶಿವರಾಜ್ ಪಾಟೀಲ್ ಮೇಲೆ ಹಿಂದೂಗಳಾಗಿರ್ತಕ್ಕಂಥ ನಮ್ಮ ಮನಸ್ಸುಗಳಿಗೆ ನಮ್ಮ ಆಚರಣೆಗಳಿಗೆ ಧಕ್ಕೆ ತಂದಿದನಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ವಿಶ್ವನಾಥ್ ಪಟ್ಟಿ ದೂರರಾಗಿ ದೂರನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀವಿ। ಕಾರವೇ ಮುಖಂಡ ಅವರ ಜೊತೆಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ಏ ಬಿಡು ಅದೇನು ನಾನೇ ದೇವರು ನಾನೇ ನನಗೆ ಕಾಲು ಮುಗಿಬೇಕು ಐ ಆಮ್ ದ ಗಾಡ್ ನಾನು ಯಾವನ ಮಾತು ಕೇಳಂಗಿಲ್ಲ ಅವನು ಯಾನು ಮೋದಿ ಅವನು ಯಾನು ಬದನೆಕಾಯಿ ನಾನೇ ದೇವರು ನನಗೆ ಕಾಲು ಮುಗಿಬೇಕು ಅಂತಕ್ಕಂಥದ್ದು ಹಿಂದೂ ಧರ್ಮದ ದೇವರುಗಳಿಗೆ ಅಪಮಾನ ಮಾಡಿರ್ತಕ್ಕಂಥದ್ದಲ್ಲ ಸಂದರ್ಭದಲ್ಲಿ ಯಾವ ರೂಪದಲ್ಲಿ ಉಗ್ರ ರೂಪದಾಗಿದ್ದ ಶಾಂತಿ ರೂಪದಾಗಿದ್ದ 10 ವರ್ಷ ಕೆಳಗಡಾಗಿದ್ದ 20 ವರ್ಷ ಕೆಳಗಡಾಗಿದ್ದ ನಾವು ಆ ತನಿಖೆಯನ್ನು ಪೊಲೀಸರಿಗೆ ಕೊಡ್ತಾ ಇದ್ದೀವಿ ಬಿಜೆಪಿಯ ಎಲ್ಲ ಮುಖಂಡರಿಗೆ ಒಂದು ಸವಾಲನ್ನು ಹಾಕ್ತಾ ಇದ್ದೀವಿ। ಈ ಕಾರಣಕ್ಕಾಗಿ ನಾವು ವಿ ಆರ್ ದ ಹಿಂದೂಸ್ ನಾವು ಕೂಡ ಹಿಂದೂಗಳಾಗಿದ್ದೀವಿ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಿದ್ದಾನೆ ನಮ್ಮ ಆಚರಣೆಗಳಿಗೆ ಧಕ್ಕೆ ತಂದಿದ್ದಾನೆ ಈ ಕಾರಣಕ್ಕಾಗಿ ಆರ್ಟಿಕಲ್ 295 ಎ ಮತ್ತು ಆರ್ಟಿಕಲ್ 505 ಬಿ ಎರಡೂ ಕೇಸುಗಳನ್ನು ದಾಖಲು ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ದೂರನ್ನು ಸಲ್ಲಿಸ್ತಾ ಇದ್ದೀವಿ। ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರುಗಳಾದ ಮಹಾಂತೇಶ್ ಪಾಟೀಲ್ ಅತ್ನೂರು ಎನ್ ಶಿವಶಂಕರ್ ಬಿ ತಿಮ್ಮಾರೆಡ್ಡಿ ವಿಶ್ವನಾಥ್ ಪಟ್ಟಿ ಸೇರಿದಂತೆ ಇತರರು ಇದ್ದರು।